ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, KPSC ಸೆಕ್ರೆಟರಿ ಅವರಿಂದ ಏನಪ್ಪ ಅಂದರೆ ಒಂದು ಟ್ವೀಟನ್ನು ಮಾಡಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ, ಫಾಲೋವಿಂಗ್ ಆರ್ ದ ನೋಟಿಫಿಕೇಶನ್ ಪ್ರಪೋಸಲ್ ಸಬ್ಮಿಟೆಡ್ ಟು ದ ಹಾನರೇಬಲ್ ಕಮಿಷನ್ ಫಾರ್ ದ ಅಪ್ರೂವಲ್. ಸೊ ನೋಡ್ರಿ, ಕೆಳಗಿನ ಕೆಲವೊಂದಿಷ್ಟು ಏನು ನೋಟಿಫಿಕೇಷನ್ಸ್ ಇದೆಯಲ್ಲ, ಅದನ್ನೇನು ಮಾಡಿದ್ದಾರಪ್ಪ ಅಂದರೆ ಕಮಿಷನ್ಸ್ಗೆ ಸಬ್ಮಿಟೆಡ್ ಮಾಡಿದ್ದಾರೆ. ಎಸ್ಪೆಷಲಿ ಯಾವುದಕ್ಕೋಸ್ಕರಪ್ಪ ಅಂದರೆ ಅಪ್ರೂವಲ್ಗೋಸ್ಕರ ಏನಪ್ಪ ಅಂದರೆ ಸಬ್ಮಿಟನ್ನು ಮಾಡಿದ್ದಾರೆ. ಹಾಗಾದರೆ ಯಾವ್ಯಾವ ಹುದ್ದೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ ಮತ್ತು ಅದರ ವಿದ್ಯಾರ್ಹತೆ ಏನು, ಏನಾಗ್ಬೋದು ಅಂತ ನಾವು ನೋಡ್ತಾ ಹೋಗೋಣ. ಅಂದರೆ ನೋಡ್ರಿ, ಶೀಘ್ರದಲ್ಲಿ ಏನಾಗುತ್ತಪ್ಪ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಏನು ಮಾಡುತ್ತಂದರೆ KPSC ಅವರು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅದ್ರ ಬಗ್ಗೆ ಏನೇನಪ್ಪ ಅಂದರೆ ಈಗ ನಾವು ಮಾಹಿತಿಯನ್ನು ಕೊಡ್ತಿದ್ದೀವಿ. ಸೊ ನೋಡ್ರಿ, ಮೊದಲನೇ ಹುದ್ದೆ ಯಾವುದಪ್ಪ ಅಂದರೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿಗಳು. ಇದು ಗ್ರೂಪ್ ಎ ಹುದ್ದೆ ಆಗಿದ್ದು, ಸೊ ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದರೆ 342 ಪ್ಲಸ್ 58, ಅಂದರೆ ಆಲ್ಮೋಸ್ಟ್ 600 ಹುದ್ದೆಗಳು, 400 ಹುದ್ದೆಗಳಿಲ್ಲಿ ಇದ್ದಾವೆ. ಸೊ ವೇತನ ಶ್ರೇಣಿ ಇವರಿಗೆ ಎಷ್ಟಿರುತ್ತಪ್ಪ ಅಂದರೆ 52,650 ರೂಪಾಯಿಂದ 97,100 ರೂಪಾಯಿವರೆಗೂ ಇರುತ್ತೆ. ಆಮೇಲೆ ನೋಡ್ರಿ, ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಏನಿರುತ್ತಪ್ಪ ಅಂದರೆ BBSC, BBSC and AH ಪದವಿ ಪಡೆದಿರತಕ್ಕದ್ದು, ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಪದವಿಯನ್ನು ನೀವು ಪಡೆದಿರಬೇಕು. ಜೊತೆಗೆ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯ ಪ್ರಕಾರ BBSC, BBSC and AH ಪದವಿಯ KVCಯಲ್ಲಿ ನೋಂದಣಿಯನ್ನು ಹೊಂದಿರಬೇಕು. ಅಂದರೆ ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಏನಿರುತ್ತಲ್ಲ, ಅಲ್ಲಿ ನೀವು ಏನು ಮಾಡಿರ್ಬೇಕಪ್ಪ ಅಂದರೆ ನಿಮ್ಮ ನೋಂದಣಿಯನ್ನು ಮಾಡ್ಕೊಂಡು ಬಿರಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೇಮಕಾತಿ ವಿಧಾನ ಯಾವ ಥರನಾಗಿ ಮಾಡ್ತಾರೆ ಅಂದರೆ, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 5D ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಏನಪ್ಪ ಅಂದರೆ ನೇಮಕಾತಿ ವಿಧಾನವನ್ನು ಮಾಡ್ತಾರೆ. ಅದೇ ಥರ ನೋಡ್ರಿ, ನೆಕ್ಸ್ಟ್ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ ಕೃಷಿ ಇಲಾಖೆಯಲ್ಲಿನ ಸಹಾಯಕ ಕೃಷಿ ಅಧಿಕಾರಿಗಳು. ಇದು ಗ್ರೂಪ್ ಬಿ ಹುದ್ದೆಗಳಾಗಿವೆ. ಸೊ ನೋಡ್ರಿ, ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಪ್ಪ ಅಂದರೆ, ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳು 300+60, ಅಂದರೆ 360 ಹುದ್ದೆಗಳಿವೆ, ಹಾಗೂ 8 ಬ್ಯಾಲಾ ಹುದ್ದೆಗಳಿವೆ. ಸೊ ನೋಡ್ರಿ, ಇವರಿಗೆ ವೇತನ ಶ್ರೇಣಿ ಏನಪ್ಪ ಅಂದರೆ 40,900 ರೂಪಾಯಿಂದ 78,200 ವೇತನ ಶ್ರೇಣಿ ಇರುತ್ತೆ. ಸೊ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಏನಿದೆಪ್ಪ ಅಂದರೆ, ಶೇಕಡ 85% ಹುದ್ದೆಗಳಿಗೆ BSC ಕೃಷಿ ಅಥವಾ BSC ಆನರ್ಸ್ ಕೃಷಿ, ಹಾಗೂ 15% ಹುದ್ದೆಗಳಿಗೆ ಬಿಟೆಕ್ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಿಟೆಕ್ ಆಹಾರ ತಂತ್ರಜ್ಞಾನ ಅಥವಾ BSC ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, ಅಥವಾ BSC ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BSC ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಕೃಷಿ ಜೈವಿಕ ತಂತ್ರಜ್ಞಾನ, ಬಿಟೆಕ್ ಜೈವಿಕ ತಂತ್ರಜ್ಞಾನ ಅಥವಾ BSC ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಥವಾ ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಅಂದರೆ ನೋಡ್ರಿ, ಈ ಹುದ್ದೆಗಳಲ್ಲಿ ಏನಪ್ಪ ಅಂದರೆ 85% ಹುದ್ದೆಗಳಿಗೆ ಏನು ಮಾಡ್ತಾರೆ ಅಂದರೆ BSC ಕೃಷಿ ಅಥವಾ BSC ಆನರ್ಸ್ ಕೃಷಿಯನ್ನು ಏನಪ್ಪ ಅಂದರೆ ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದರೆ, ಇನ್ನು 15% ಹುದ್ದೆಗಳಿಗೆ ನೋಡ್ರಿ ಬಿಟೆಕ್ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆಹಾರ ತಂತ್ರಜ್ಞಾನ, BSC ಕೃಷಿ ಮಾರುಕಟ್ಟೆ ಸಹಕಾರ, BSC ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BSC ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ BSC ಕೃಷಿ ಜೈವಿಕ ತಂತ್ರಜ್ಞಾನ, ಬಿಟೆಕ್ ಜೈವಿಕ ತಂತ್ರಜ್ಞಾನ, BSC ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಅಂದರೆ ಇವು 15% ಹುದ್ದೆಗಳಿಗೇನಪ್ಪ ಅಂದರೆ ಈ ವಿದ್ಯಾರ್ಹತೆಯನ್ನು ಫಿಕ್ಸ್ ಮಾಡಿದರೆ, 85% ಹುದ್ದೆಗಳಿಗೆ ನೋಡ್ರಿ BSC ಕೃಷಿ ಅಥವಾ BSC ಆನರ್ಸ್ ಕೃಷಿ ಅನ್ನು ಫಿಕ್ಸನ್ನು ಮಾಡಿರ್ತಾರೆ. ಸೊ ಹುದ್ದೆಗಳ ವರ್ಗೀಕರಣ ಅದನ್ನು ಅನುಬಂಧ 2 ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನೇಮಕಾತಿ ವಿಧಾನ ಯಾವ ಥರನಾಗಿದೆ ಅಂದರೆ, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 5D ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಏನಪ್ಪ ಅಂದರೆ ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ. ಸೊ ನೋಡ್ರಿ, ಇದಾದಮೇಲೆ ನೆಕ್ಸ್ಟ್ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು. ಇದು ಗ್ರೂಪ್ ಬಿ ಹುದ್ದೆ ಆಗಿದೆ. ಇಲ್ಲಿ ಒಟ್ಟು ನಿಮಗೇನಪ್ಪ ಅಂದರೆ 23 ಹುದ್ದೆಗಳಿವೆ. ಸೊ ನೋಡ್ರಿ, ಇಲ್ಲಿ ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದರೆ, ಇವರಿಗೆ ಪ್ರತಿ ತಿಂಗಳು 45,300 ರೂಪಾಯಿಂದ 88,300 ವೇತನ ಶ್ರೇಣಿ ಇರುತ್ತೆ. ಸೊ ಈ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಏನಂದರೆ, ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಬಿಇ ಡಿಗ್ರಿ ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಆರ್ ಬಿಟೆಕ್ ಆರ್ ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ನೋಡ್ರಿ, ನೀವು ಇಂಜಿನಿಯರಿಂಗ್ ಆಗಿದ್ರೆ, ಎಸ್ಪೆಷಲಿ ಯಾವುದೇ ಇಂಜಿನಿಯರಿಂಗ್ ಆಗಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಬಿಟೆಕ್ ಪದವೀಧರಾಗಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಏನಪ್ಪ ಅಂದರೆ, ಇನ್ ಕೇಸ್ ನೀವು ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದರೆ, ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರೆ, ನೀವು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ನೇಮಕಾತಿ ನಿಯಮ ಸೇಮ್ ಇದೆ. ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 5D ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಏನಪ್ಪ ಅಂದರೆ ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ. ಇದುಳಿದಂಗೆ ನೋಡ್ರಿ, ನೆಕ್ಸ್ಟ್ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಸೊ ಇಲಾಖೆ ಹೆಸರು, ಹುದ್ದೆ ಪದನಾಮ, ಹುದ್ದೆಗಳ ಸಂಖ್ಯೆ ನೋಡೋದಾದರೆ, ಪ್ರಖ್ಯಾತಿತ ವ್ಯವಸ್ಥಾಪಕರು, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು.
ನೋಡ್ರಿ, ಇದನ್ನ ಪ್ರಖ್ಯಾಂತಿಕ ವ್ಯವಸ್ಥಾಪಕರಂತಾದ್ರೂ ಕರಿಬಹುದು, ವ್ಯವಸ್ಥಾಪಕರು ಅಂತಾದ್ರೂ ಕರಿಬಹುದು, ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಅಂತ ಕರಿಬಹುದು. ಒಟ್ಟು ಏನಪ್ಪ ಅಂದ್ರೆ 41 ಹುದ್ದೆಗಳಿವೆ. ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ 43,100 ರೂಪಾಯಿಂದ 83,900 ರೂಪಾಯಿವರೆಗೂ ಸ್ಯಾಲ್ರಿ ಇರುತ್ತೆ. ಸೊ ನೋಡ್ರಿ, ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಪದವಿಯನ್ನು ಹೊಂದಿರೋರಾಗಿರಬೇಕಂತ ಹೇಳ್ತಿದ್ದಾರೆ. ಸೊ ಇಲ್ಲಿಯೂ ಕೂಡ ನೇಮಕಾತಿ ವಿಧಾನ ಏನಿದೆ ಅಂದ್ರೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 5D ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಶೇಕಡಾವಾರು ಪ್ರಮಾಣದ ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಏನಪ್ಪಾ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕಗಳನ್ನು ತಗೊಳ್ತಿರಲ್ಲ ಅದರ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳಿದೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ದ ಪ್ರಪೋಸಲ್ಸ್ ಫಾರ್ ದ ರಿಕ್ರೂಟ್ಮೆಂಟ್ ಯಾವುದಂತ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಈ CTI WRD ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂಡ್ ಜೂನಿಯರ್ ಇಂಜಿನಿಯರ್ MVI ಆರ್ ಸ್ಟಿಲ್ ಫೈನಲ್ ಸ್ಟೇಜಸ್ ಆಫ್ ಫೈನಲೈಸಿಂಗ್ ದ ರಿಸರ್ವೇಶನ್ ಆಫ್ ರೋಸ್ಟರ್ ಪಾಯಿಂಟ್ಸ್. ಅಂದ್ರೆ ಈ ಹುದ್ದೆಗಳು ಏನಾಗಿದೆಯಪ್ಪ ಅಂದ್ರೆ ಇನ್ನು ಫೈನಲ್ ಸ್ಟೇಜಸ್ ಅಲ್ಲಿ ಇದೆ. ಯಾವುದು? CTI, ಆಮೇಲೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ANGE, ಆಮೇಲೆ MVI ಏನಿದೆಯಲ್ಲ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್, ಇವೇನಪ್ಪ ಅಂದ್ರೆ ಫೈನಲೈಸೇಷನ್ ಸ್ಟೇಜ್ ಒಳಗಿದಾವೆ. ಎಸ್ಪೆಷಲಿ ರಿಸರ್ವೇಶನ್ ರೋಸ್ಟರ್ ಪಾಯಿಂಟ್ಸ್ ಏನಿದೆಯಲ್ಲ ಅದರ ಫೈನಲ್ ಸ್ಟೇಜ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ KPSC ಅವರು 4 ವಿವಿಧ ಹುದ್ದೆಗಳ ನೇಮಕಾತಿ ಬಗ್ಗೆ ಏನಪ್ಪ ಅಂದ್ರೆ ಶೀಘ್ರದಲ್ಲಿ ಅಧಿಸೂಚನೆಯನ್ನ ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ PDF ಅನ್ನ ಲಿಂಕ್ ಕೊಡ್ತೀವಿ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಗೆ ಏನು ಡೌಟ್ಸ್ ಇದೆಯಲ್ಲ ಅದನ್ನ ಸಾಲ್ವ್ ಮಾಡ್ಕೋಬಹುದು. ನಾಳೆ ಮತ್ತೊಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.